ವಿಚಾರದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರು. ನಾನು ಕಳೆದ ಸಾರಿ ಏನು ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಅವರು ಮತ ಆಗದ ಸಮಯದಲ್ಲಿ ಅವ್ರ ಮನೆ ಮುಂದೆ ನಾವು ಏನು ಪ್ರತಿಭಟನೆ ಮಾಡಿದ್ವಿ, ಪ್ರತಿಭಟನೆ ಮಾಡೋದ ಸಮಯದಲ್ಲಿ ಅವ್ರಿಗೆ ನಾನು ಒಂದು ವಿಚಾರನ ನೇರವಾಗಿ ಹೇಳಿದೆ, ನೀವು ಇಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡ್ತಾರೆ, ಅದಕ್ಕೆ ನಾನು ಜೆ ಡಿ ಎಸ್ ಪಾರ್ಟಿ ಬಿಟ್ಟು ಹೋಗ್ತಿದ್ದೀನಿ, ನಾನು ಅವಕಾಶ ಮಾಡಿಕೊಟ್ರೆ ನೆಕ್ಸ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಟಿಕೆಟ್ ತೊಗೊಂಬಂದು ಕಂಟೆಸ್ಟ್ ಮಾಡ್ತೀನಿ ಅಂತ ಮೊದಲು ಹೇಳ್ತಿದ್ದೆ. ನಾನು ಅವ್ರಿಗೊಂದು ಚಾಲೆಂಜ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಕಳೆದ ಸಾರಿ ನಾವು ಎಲ್ಲರೂ ಕೈ ಕಾಲು ಕಟ್ಟಿ ಅವ್ರನ್ನೇನು ಶಾಸಕರು ಮಾಡಿದೆ, ನಮ್ಮನ್ನೆಲ್ಲ ಇವತ್ತು ಒತ್ತುಕೊಂಡು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಅವರು ಮುಂದಿನ 2023 ಇಸ್ವಿಯಲ್ಲಿ ಮತ್ತೆ ಅವರು ಟಿಕೆಟ್ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡ್ತೀವಿ ಅಂತ ಅವ್ರು ಏನು ಹೇಳಿದ್ದಾರೆ, ಅವರೇ ಟಿಕೆಟ್ ತೊಗೊಂಬಂದು ಅವರೇ ಇಲ್ಲಿ ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು. ಅವ್ರು ನಿಜವಾಗ್ಲೂ ಗಂಡಸೇ ಆದರೆ ಅವರು ಅವ್ರು ಹೇಳಿದ ಮಾತಿಗೆ ಅವ್ರಿಗೆ ಕಮಿಟ್ಮೆಂಟ್ ಇದ್ದರೆ, 40 ವರ್ಷದ ಅವರ ರಾಜಕೀಯ ನಿಷ್ಠಾವಂತ ಅವರ ರಾಜಕಾರಣ ಮಾಡಿದ್ದೇ ಆದರೆ ಈಗ ನಮ್ಮನ್ನೆಲ್ಲ ಒತ್ಕೊಂಡು ಅವ್ರು ಏನು ಹೋಗಿದ್ದಾರೆ ನಮ್ಮ ಮೇಲೆ ಮತ್ತೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ ತೊಗೊಳ್ಳಿ, ಇನ್ನೊಂದು ಪಕ್ಷದಲ್ಲೇ ಟಿಕೆಟ್ ತೊಗೊಳ್ಳಿ, ಅವ್ರನ್ನ ಮತ್ತೆ ಇಲ್ಲಿ ಕಂಟೆಸ್ಟ್ ಮಾಡಿ ಅವ್ರು ಗೆದ್ದು ತೊತ್ತು ತೋರಿಸ್ಲಿ ಮತ್ತೊಂದು ಸಾರಿ, ಅವ್ರು ಮತ್ತೇನಾರ ಗೆದ್ದಲ್ಲಿ ಶಾಸಕರಾಗಿದ್ದೇ ಆದರೆ ನಾನು ಅವ್ರ ಮನೆ ವಾಜಪೇಯಿ ಆಗಿ ಕೆಲಸ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಮತ್ತೊಂದು ಸಾರಿ ನಾನು ಕೇಳಿ. ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರಕ್ಕೆ ಬಂದರೆ ನಿನ್ನೆ ಇದು ಹೇಳ್ತಿದ್ರು ಪೇಪರಲ್ಲಿ ಆರ ಅಶೋಕ್ ಅವ್ರಿಗೆ ಇವತ್ತೇನು 75 ವರ್ಷದ ಕಾರ್ಯಕ್ರಮ ಮಾಡಿದ್ದಾರೆ ಅದು ವಿದಾಯದ ಕಾರ್ಯಕ್ರಮ, ನಾವು ಕೋಲಾರದಲ್ಲಿ ಅವ್ರಿಗೆ ವಿದಾಯ ಹೇಳಿ ಸೆಂಡ್ ಆಫ್ ಮಾಡಿ ಕಳಿಸ್ತೀವಿ, ಸೋಲ್ಸ್ಬಿಟ್ಟು ಸೆಂಡ್ ಆಫ್ ಮಾಡಿ ಕಳಿಸ್ತೀವಿ. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ತೀರನ್ನ ಕಮ್ಮಿ ಮಾಡಿದ್ವಿ. ಯಾಕಂದ್ರೆ ಇಡೀ ನಮ್ಮ ಕೋಲಾರದಲ್ಲಿ ಒಬ್ಬರು MLA ಆಗುವಂಥ ಅಭ್ಯರ್ಥಿ ಇಲ್ವಾ? ಯಾಕೆ ಕೋಲಾರಕ್ಕೆ ಇಡೀ ನಮ್ಮ ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿ ಕೊಟ್ಟದ್ದು ನಮ್ಮ ಕೋಲಾರ ಜಿಲ್ಲೆ ಎಲ್ರಿಗೂ ಜ್ಞಾಪಕ ಇತ್ತು. ಆ ಕಾಲದಲ್ಲಿ ಏನೂ ಇಲ್ಲದಿರೋ ಸಮಯದಲ್ಲಿ KC ರೆಡ್ಡಿಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಕೋಲಾರ ಜಿಲ್ಲೆ. MV ಯಡ್ಡಿಯೂರಪ್ಪ ಅಂತ ಅವ್ರನ್ನ ಬೆಳೆಸಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಮಾಡಿದ್ದು ಕೋಲಾರ ಜಿಲ್ಲೆ. ಒಬ್ಬ ಬೇರೇಗೌಡರು ಅಂತ ದಿಟ್ಟ ನಾಯಕರನ್ನ ಕೊಟ್ಟಂಥದ್ದು ನಮ್ಮ ಕೋಲಾರ ಜಿಲ್ಲೆ. ಇಂಥ ಒಂದು ನಾಯಕರು ಕೊಟ್ಟಂತ ಈ ಊರಲ್ಲಿ ಸಿದ್ದರಾಮಯ್ಯ ಬಂದು ಕುಂಗಿಯುವುದಕ್ಕ ಇದೆಲ್ಲ ಕೊಟ್ಟಿದ್ದು ಕಾಂಗ್ರೆಸ್ ಯಾರು? ಯಾಕೆ ನೋಡಿ, ಅವಾಗ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಅಲ್ಲಿ ಅವರೆಲ್ಲ ನಾಯಕರು ಆದ್ರು. ಯಾಕೆ KC ರೆಡ್ಡಿ ಅವರು ಕಾಂಗ್ರೆಸ್ ಅಲ್ಲ, ಅವತ್ತು ಕಾಂಗ್ರೆಸ್ ಇತ್ತ? ಅವತ್ತಿದ್ದು ಬೇರೆ ಬೇರೆ ರೀತಿ ಕಾಂಗ್ರೆಸ್ ಎಷ್ಟು ಕಾಂಗ್ರೆಸ್ ಆಗಿದೆ. ನಾನು ಏನೇ ಇದೆ ಊರಿಗೆ ವಲಸೆ ಹೋಗೋರಿಲ್ಲ ಅಂತ, ಇವತ್ತು ತನಕ ಕೋಲಾರ ಜಿಲ್ಲೆಯವರು ಬೇರೆ ಕ್ಷೇತ್ರದಲ್ಲಿ ಹೋಗಿ ರಾಜಕಾರಣ ಮಾಡಿದ್ದಿಲ್ಲ. ಇಲ್ಲೇ ಇರ್ತೀವಿ, ಇಲ್ಲೇ ರಾಜಕಾರಣ ಮಾಡ್ತೀವಿ. ಕೋಲಾರದ ಒಂದು ಅಭ್ಯುದಯಕ್ಕೆ ಕೋಲಾರ ಕ್ಷೇತ್ರದ ಕಟ್ಟಾಳನ್ನೇ ಅಭ್ಯರ್ಥಿ ಮಾಡಿ ನಾವಿಲ್ಲಿ ಗೆಲ್ಸ್ಕೊಂಬಂದು ಸಿದ್ದರಾಮಯ್ಯನವರಿಂದ ಏನಾರು ಅವರು ಅಭ್ಯರ್ಥಿಯಾಗಿ ಬಂದಿದ್ದೇ ಆದರೂ ಸಹ ಅವ್ರಿಗೆ ಇಲ್ಲೇ ನಾವು ಸೋಲಿಸಿ ಸನ್ಮಾನ ಮಾಡಿ ಕಳಿಸ್ತೀವಿ. ಆಸ್ತಿ ಇದು ಉಡೋನಹಳ್ಳಿ ಕೆಂಪೇಗೌಡರ ಆಸ್ತಿ ಕೋಲಾರ ಕ್ಷೇತ್ರ, ಅವ್ರು ಬರ್ಕೊಟ್ಬಿಡ್ತಾರೆ, ಬರ್ಕೊಟ್ಬಿಡಿ ಬಿಡಿ. ನಾನು ಅದೇ ಹೇಳ್ತಾ ಸಾಕು 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 ಹೌದೌದು ತೃಪ್ತಿ ಹತ್ರ ಇಲ್ಲಿಗೆ ನಾಮ ಹಾಕೋದು. ಇವರು ಕುತಂತ್ರ ಮೊನ್ನೆ ವಾಟ್ಸಪ್ಪಲ್ಲಿ ನೀವು ಒಂದೊಂದು ನೋಡಿದ್ರಿ, ಇವರು ಹಿಂದೆ ಇವ್ರಿಗೆ ಭಾಳ ಕುತೂಹಲ ಅಲ್ವಾ? ಇಲ್ಲಿ ಅವ್ರನ್ನ ತಂದ್ರೆ ಅವ್ರ ಕ್ಷೇತ್ರದಲ್ಲಿ ಮುಸ್ಲಿಮ್ಸ್ ಒಬ್ಬರು ಓಟ್ ಹಾಕಿ ಅವ್ರು ಗೆಲ್ಸ್ಕೊಳ್ಳೋಕೋಸ್ಕರ ಇವ್ರನ್ನ ಪ್ರತಿಪಕ್ಷ ಮಾಡ್ತಾರೆ, ಅದು ಆಗೋದಿಲ್ಲ. ಎಲ್ಲ ಜನರು ಬರ್ಬೋದು ಇಲ್ಲ, ಅದು ಎಲ್ಲ ಈಗ ಹೇಳುವಂಥ ವಿಚಾರ ಅಲ್ಲ. ಅದು ಅವ್ರಿಗೆ ಕಾಂಗ್ರೆಸ್ಸನ್ನು ಕಡೆಗಣಿಸಿದ್ದೆ ಆದರೆ, ಅವ್ರನ್ನ ಕೈ ಬಿಟ್ಟಿದ್ದೆ ಆದರೆ, ಅವರು ನಮ್ಮ ಪಕ್ಷಕ್ಕೆ ಏನಾದರೂ ಬಂದರೆ ಅದು ನಮಗೊಂದು ಆಸ್ತಿ ಆಗುತ್ತೆ. ನಾನು ಸ್ಪಷ್ಟವಾಗಿ ನಾವು ಕಳಿಸ್ತಾರೆ ಅವ್ರಿಗೆ ಕೆಲಸ ಮಾಡಿದ್ವಾ? MP ಎಲೆಕ್ಷನ್ಗೆ JDS ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದು ಕಾಂಗ್ರೆಸ್ ಅವ್ರಿಗಿಂತ JDS ಪಕ್ಷದವರು. ಅದು ಅವಾಗ ನೀವು ಹೇಳಿದಲ್ಲ ಆ ವಿರೋಧಿ ಅಲೆ ಮತ್ತೆ ನಮ್ಮನ್ನ ಪ್ರಯತ್ನ ನಿಷ್ಠೆಯಿಂದ ನಾವು ಮಾಡಿದ್ವಿ. ಸೋತು ಗೆಲುವು ಅದು ಅವರವರ ಕಂಡೇ ಬಂದ.